ಅಂತ ಭಗವಂತನ ಹೆಸರು. ಏನು ಭಗವಂತನಿಗೆ ಏಕಪಾದ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಒಂದೇ ಪಾದದಿಂದ ಎಲ್ಲಾ ಅಳೆದು ಬಿಡುತ್ತಾನೆ. ಏಕಪಾದ ಅಂದ್ರೆ ಏಕಪಾದ ಅಂದ್ರೆ ಒಂದು ಪಾದ ಸಾಕವನಿಗೆ, ಒಂದು ಪಾದದಿಂದ ನಾವೇನು ಮಾಡ್ಲಿಕ್ಕಾಗುತ್ತಾ, ಸಕಲೇಂದ್ರಿಯಗಳು ಎಲ್ಲಾ ಇಂದ್ರಿಯಗಳಲ್ಲಿ ತುಂಬಿವೆ. ಮೂಗಿಂದ ನೋಡುತ್ತಾನಂತೆ, ಮೂಗಿಂದ ಊಟ ಮಾಡುತ್ತಾನೆ, ಮೂಗಿಲಿ ನಡೆಯುತ್ತಾನೆ, ಕೈಯಲ್ಲಿ ನಡೆಯುತ್ತಾನೆ, ಕೈಯಲ್ಲಿ ನೋಡುತ್ತಾನೆ, ಕೈಯಲ್ಲಿ ಊಟ ಮಾಡುತ್ತಾನೆ, ಸರ್ವತಃ ಪಾಣಿಪಾದಾಭ್ಯಾಮ ಎಲ್ಲ ಕೆಲಸ ಎಲ್ಲವೂ ಆಗುತ್ತೆ. ಅದಕ್ಕೆ ದೇವರನ್ನ ಏಕಪಾದ. ಅದರಿಂದ ಪ್ರೀತ ವಿಜಯ ವಿಠಲ.